ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಅರೆ ಸಂತೋಷ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಅತ್ತೆ. ಅಂತ ಇಷ್ಟು ದಿವಸ ಆದ್ಮೇಲೆ ಆದರೂ ನಮ್ಮನೆ ನೆನಪಾಯ್ತಲ್ಲ, ಅದೇ ಸಂತೋಷ. ಹಾಗೇನೇ ಇಲ್ಲ, ನನಗೂ ಆಗಾಗ ಬಂದು ಹೋಗಬೇಕು ಅನ್ನೋದು ಇಷ್ಟನೇ. ಆದ್ರೆ ಎಲ್ಲದಕ್ಕೂ ಕಾಲ ಕೊಡು ಬರಬೇಕಲ್ಲ. ಈಗಲಾದರೂ ಬಂದ್ರಲ್ಲ, ಅದೇ ಖುಷಿ. ಅಂದಾಗೆ ಏನು ಹೇಳ್ತಾಳೆ ನಿಮ್ಮ ಮಗಳು, ನಮ್ಮ ಮುದ್ದಿನ ಸೊಸೆ ಇಲ್ಲಿ ಸಂತೋಷವಾಗಿದ್ದಾಳೆ ಅಂತ? ಯಾಕೆ ಮಾವ ಹೀಗೆ ಕೇಳ್ತಿದ್ದೀರಿ? ನನಗಿಲ್ಲಿ ಏನು ಕೊರತೆ ಇದೆ? ಹಾಗಲ್ಲಮ್ಮ, ಹೆಣ್ಮಕ್ಕಳು ತಮಗೆ ಎಷ್ಟೇ ನೋವಾದರೂ ಕಷ್ಟ ಬಂದರೂ ಹೊರಗಡೆ ವ್ಯಕ್ತಪಡಿಸೋಲ್ಲಂತೆ. ಅದೇ ತಮ್ಮ ತಾಯಿ ಸಿಕ್ಕಾಗ ಅದನ್ನು ಮುಚ್ಚಿಡೋಕೆ ಆಗಲ್ವಂತೆ, ಅದಕ್ಕೆ ಕೇಳಿದೆ. ಹಾಗೇನಾದರೂ ಇದ್ರೆ. ಅಯ್ಯೋ, ಅವಳು ಯಾರು ಸೊಸೆ? ನಿಮ್ಮ ಸೊಸೆ. ನಿಮ್ಮ ನೆರಳಲ್ಲಿ ಅವಳು ಇದ್ದಾಳೆ ಅಂದರೆ ಅವಳಿಗೆ ಚಿಂತೆ ಅನ್ನೋ ಮಾತೇ ಇಲ್ಲ. ಒಂದು ವೇಳೆ ಅವಳೇ ಬಂದು ಅಮ್ಮ ನನಗೆ ಕಷ್ಟ ಅಂದರೆ ಖಂಡಿತ ನಾನು ಅದನ್ನು ನಂಬಲ್ಲ, ಅದನ್ನು ತಮಾಷೆ ಅಂತ ತಿಳ್ಕೊತೀನಿ. ಅದು ನಿಮ್ಮ ದೊಡ್ಡ ಗುಣ. ನೀವು ನಮ್ಮ ಮೇಲಿಟ್ಟಿರೋ ಪ್ರೀತಿ ವಿಶ್ವಾಸಕ್ಕೆ ತುಂಬ ಥ್ಯಾಂಕ್ಸ್. ನನ್ನ ಮಗಳು ಇಂಥ ಮನೆಗೆ ಸೊಸೆಯಾಗಿ ಸೇರಿರೋದಕ್ಕೆ ನಾನು ಆ ದೇವರಿಗೆ ಧನ್ಯವಾದಗಳು ಹೇಳ್ತೀನಿ. ಅಷ್ಟು ದೊಡ್ಡ ಮಾತು ಯಾಕೆ? ಸೀತು, ಏನಮ್ಮ ಹೊರಗಿಂದ ಬಂದವ್ರಿಗೆ ಕಾಫಿನೂ ಜ್ಯೂಸು ಕೊಡ್ಬೇಕಲ್ವಾ? ಎಷ್ಟು ಸಾರಿ ಹೇಳಿದ್ದೀನಿ, ನಿನಗೆ ನೆನಪೇ ಇರೋದಿಲ್ಲ ಬಿಡು. ಸಾರಿಮ್ಮ, ಈಗಲೇ ತರ್ತೀನಿ. ಸೀತಾರ, ಈಗೇನು ಬೇಡ, ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡ. ಸರಿ ಶಾರದವ್ರೆ, ನೀವೇನು ನನ್ನ ಸೊಸೆ ಮೇಲೆ ಇಷ್ಟೊಂದು ದಬ್ಬಾಳಿಕೆ ಮಾಡ್ತೀರಾ? ಅಯ್ಯೋ, ದಬ್ಬಾಳಿಕೆನಾ? ನಾನು ಅಳಿ ಅಂದರೆ ನೀವಂತೂ ನಿಮ್ಮ ಮುದ್ದು ಸೊಸೆಗೆ ಏನೂ ಅನ್ನಲ್ಲ. ನಾವಾದರೂ ಸ್ವಲ್ಪ ಬೈದು ಬುದ್ಧಿ ಕಲಿಸ್ತೀವಿ ಬಿಡಿ. ಈಗ ಶಾರದಮ್ಮ ಹೇಳಿದ್ರಲ್ಲಿ ತಪ್ಪೇನಿದೆ? ಅಯ್ಯೋ, ತಪ್ಪಾಯ್ತು ತಪ್ಪಾಯ್ತು, ನಾನು ನಿಮ್ಮ ಸಾವಾಸಕ್ಕೆ ಬರಲ್ಲ. ಏನಾದ್ರು ಮಾಡ್ಕೊಳ್ಳಿ, ನನ್ನ ಮೇಲೆ ಮಾತ್ರ ದಬ್ಬಾಳಿಕೆ ಮಾಡಿಬಿಡಿ, ಕೈ ಕುಗಿತೀನಿ. ಶಾರದವ್ರೆ, ಭಾನುವಾರ ಪರಿಚಯ ಆಯ್ತಾ? ಹಾ, ಬಂದ ಕೂಡಲೇ ಪರಿಚಯ ಮಾಡಿಸ್ತೆ. ಹೌದು, ಭಾನು ಅವರು ಅಮ್ಮನ ಪರಿಚಯ ಮಾಡ್ಕೊಂಡಿದ್ದು ಆಯ್ತು, ಇವರು ಆಶೀರ್ವಾದ ಪಡ್ಕೊಂಡಿದ್ದು ಆಯ್ತು. ಅಂದಾಗಿ ನಿಮ್ಮ ಮೇಲೆ ಯಾರು ಗುಂಡು ಹಾರಿಸಿದ್ರಂತೆ? ಅಪರಾಧಿ ಯಾರು ಅಂತ ಇನ್ನೂ ಗೊತ್ತಾಗಿಲ್ಲ, ಪೊಲೀಸ್ನವರು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ. ನಿಮ್ಮಂತ ಒಳ್ಳೆ ಮನುಷ್ಯರ ಮೇಲೆ ಗುಂಡು ಹಾರಿಸಿದಾರಲ್ಲ, ಅವ್ರಿಗೆ ಖಂಡಿತ ಒಳ್ಳೆ ಸಾವು ಬರೋದಿಲ್ಲ. ಹೇಗೆ ಬರುತ್ತೆ ಒಳ್ಳೆ ಸಾವು ಅವ್ರಿಗೆ? ಬಟುಕರಿಗೆ ಹುಳ ಬಿದ್ದು ಮೈಯೆಲ್ಲ ಕೊಳ್ತು ದಾರಿ ಆ ನೋವಿಗೆ ಕಿರ್ಚಿ ಕಿರ್ಚಿ ಸಾಯ್ಬೇಕು. ಗುಂಡು ಹಾರಿಸಿದವ್ರ ಕೈಗೆ ಕರಿ ನಗರ ಕಚ್ಚಿಸ್ಬೇಕು. ಅಷ್ಟೇ ಅಲ್ಲ, ಗುರಿ ಇಟ್ಟ ಕಣ್ಣುಗಳಿಗೆ ಖಾರದ ಪುಡಿ ಬೀಳ್ಬೇಕು. ಸಂಗೀತ, ಖಾರದ ಪುಡಿ ಬಿದ್ದರೆ ಅದನ್ನು ತೊಳ್ಕೊಂಡು ಬಿಡ್ತಾರೆ, ಅವ್ರ ಕಣ್ಣಿಗೆ ಹದ್ದು ಕಾಗಿಗಳು ಕುಕ್ಕಿ ಕುಕ್ಕಿ ಸಾಯಿಸ್ಬೇಕು. ಕೈ ಕಾಲಿಗೆ ಲಕ್ವಾ ಹೊಡಿಬೇಕು. ಲಕ್ವಾ ಹೊಡೆದವನ ಕೈ ಕಾಲುಗಳಿಗೆ ಲಾರಿ ಹತ್ತಿಸ್ಬಿಡ್ಬೇಕು. ಲಾರಿ ಹಾಗೆ ಹತ್ತಿಸ್ಬಾರ್ದು, ಇಡೀ ಅವನ ಬಾಡಿ ಜಜ್ಜಿ ಜಜ್ಜಿ ಮುಖ ಗುರ್ತು ಸಿಗಬಾರ್ದು, ಹಾಗೆ ಸಾಯ್ಬೇಕು. ಸಾಕು, ನಿಲ್ತೀನಿ.